ಪ್ರಕಾಶ್ ಅಂತ ಮದ್ದೂರಿಂದ ಕರೆ ಮಾಡಿದ್ದಾರೆ. ಪ್ರಕಾಶ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹಲೋ, ಹಾ ಹೇಳಿ ಮಾತಾಡಿ ಪ್ರಕಾಶ್. ಪ್ರಕಾಶ್ ತಮ್ಮ ಸಮಸ್ಯೆ ಏನು ಕೇಳಿ. ಸರ್, ಪ್ರಾರಂಭದ ದಿನದಲ್ಲಿ ಮದುವೆ ಆಗುವಷ್ಟರಲ್ಲಿ ಸಂಭವಕ್ರಿಯೆ ಒಂದು ಮೂರ್ನಾಲ್ಕು ಸತಿ ಆಗುವಂತಿದ್ದು. ಆಗ ನಮ್ಗೆ ವಯಸ್ಸು ಬಂದು 28 ಅಲ್ಲಿ ನಮ್ಮ ಮ್ಯಾರೇಜ್ ಆಗಿದ್ದು, 20 ವರ್ಷ ಇದ್ದಾಗ ನಮ್ಗೆ. ಈಗ ಈ ದಿನದಲ್ಲಿ ದಿನ ದಿನದ ಕ್ಷೀಣಿಸ್ತಾ ಇದೆ. ಈಗ ದೇಶಕ್ಕೆ ಈಗ ಎಷ್ಟು ವಯಸ್ಸು ನಿಮ್ದು? ಒಂದು ಬಾರಿ ಮುಂದೆ ತಿಳಿಸಿದೆ. ಇದು ಯಾಕಂದ್ರೆ ನಪುಂಸಕತನ ಏನಾರ ಲಕ್ಷಣಗಳಾಯ್ತ ಅಂತ ನಮ್ಮ ಕೀಳರಿಮೆ ನಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ. ಇದಕ್ಕೆ ದಯವಿಟ್ಟು ಉತ್ತರ. ಈಗ ಎಷ್ಟು ವಯಸ್ಸು ನಿಮ್ದು? ಸರ್, ಈಗ 41 ಸರ್. ನೋಡಿ, ವಯಸ್ಸಾಗ್ತಾ ಆಗ್ತಾ ಸಂಭೋಗ ಶಕ್ತಿ ಕುಗ್ಗೋದು ಬಹಳ ಸಹಜ. 40ನೇ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ಮಾತ್ರ ಸಂಭೋಗ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ಅಂತಂದರೆ ವಯಸ್ಸಾಗ್ತಾ ಆಗ್ತಾ ಶರೀರದಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಉತ್ಪಾದನೆ ಆಗೋದು ಕುಂಠಿತ ಆಗ್ತಾ ಹೋಗುತ್ತೆ. ಜೊತೆಗೆ ವಯಸ್ಸಾಗ್ತಾ ಆಗ್ತಾ ಎಲ್ಲ ನರನಾಡಿಗಳು ಎಲ್ಲ ಸಂಕುಚಿತ ಆಗ್ತಾ ಹೋಗ್ತವೆ. ಒಳಗಡೆ ರಕ್ತ ಚಲನೆ ಶಿಷ್ಣುವಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ರಕ್ತನಾಳಗಳು ಹಿಗ್ಗುವಿಕೆ ಕಡಿಮೆ ಆಗುತ್ತೆ. ಆದ್ರಿಂದ ನಿಮ್ಗೆ ಕಾಲಕ್ರಮೇಣ ಬರ್ತಾ 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 ಸಂಭೋಗ ಹೌದು ಪ್ರಕಾಶ್ ಅವರೇ, ನಿಮ್ಗೆ ಆ ಥರ ಏನಾದರೂ ನಿಮ್ಗೆ ಅದು ತೊಂದರೆ ಅಂತ ಅನಿಸಿದರೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಖಂಡಿತ ಸಿಗುತ್ತೆ. ಇದು ಪ್ರಕೃತಿ ನಿಯಮ, ಸಹಜ ಲಕ್ಷಣ, ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.